ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಷಯ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ನಿಸ್ತು. ಒಂದು ಮಗುವಿನ ಬೆಳವಣಿಗೆಗೆ ಎರಡು ಮುಖ್ಯವಾದ ವಿಷಯಗಳು ಗಮನಿಸಬೇಕಾಗುತ್ತೆ. ಒಂದು ಅದರನ್ನ ಸುತ್ತಮುತ್ತ ಇರೋ ಒಂದು ವಾತಾವರಣ, ಪರಿಸರ. ದೇರ್ ಇಸ್ ಎ ಸೇಯಿಂಗ್, ಎನ್ವೈರನ್ಮೆಂಟ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ದ ವಿಲ್ ಪವರ್ ಅಂತ. ಸೊ ಪರಿಸರ ತುಂಬ ಪ್ರಭಾವ ಬೀರುತ್ತೆ. ಎರಡನೇದು ಒಳಗಡೆ ಪರಿಸರ, ಮನಸ್ಸಿನಲ್ಲಾಗುವಂಥದ್ದು. ಹೊರಗಡೆ ಪರಿಸರ ನಿಮ್ಮ ಕೈಯಲ್ಲಿದೆ. ಆದಷ್ಟು ಪಾಸಿಟಿವ್ ಯೋಚನೆಗಳನ್ನು ನೀವು ಮಾಡಬೇಕು. ಮಗು ಅದನ್ನು ಗಮನಿಸಿ ಅದು ಪಾಸಿಟಿವ್ ಅಳವಡಿಸ್ಕೋಬೇಕು. ಏನೇ ಕೆಲಸ ಮಾಡಬೇಕಾದ್ರೂ ಆಗುತ್ತೆ, ಮಾಡೋಣ, ಜೊತೆಗೆ ಸಕ್ಸೀಡ್ ಆಗ್ತೀವಿ ಅಂತ ಅನ್ನುವಂಥ ಒಂದು ಪರಿಸರ ಕ್ರಿಯೇಟ್ ಮಾಡಿ. ನಿನ್ನ ಕೈಲಿ ಆಗಲ್ಲ, ನೀನು ದಡ್ಡ, ಓದೋಕ್ಕಾಗಲ್ಲ, ನೀನು ಡಲ್ ಇದೆಯಾ ಅನ್ನುವಂಥ ಯೋಚನೆಗಳನ್ನು ಕಂಪ್ಲೀಟ್ ಕಡಿಮೆ ಮಾಡಿಬಿಡಿ, ಕಂಪ್ಲೀಟ್ ಮಾತಾಡಬೇಡಿ. ಎರಡನೇದು ಒಳಗಡೆ ಮನಸ್ಸಿಗೆ ಒಂದು ಫೀಡಿನ್ ಮಾಡಬೇಕು. ಒಂದು ಬೀಜ ಹಾಕಿ ಅದನ್ನು ಗೊಬ್ಬರ ಅದು ಇದು ಎಲ್ಲ ಹಾಕಿ ನೀರು ಹಾಕಿ ಬೆಳೆಸಬೇಕು. ಅದಕ್ಕೆ ಒಂದು ಕೆಲಸ ಮಾಡೋಣ, ನಿಮಗೆಲ್ಲ ಹೋಮ್ವರ್ಕು ಮಗುಗೆ ಹೇಳ್ಕೊಡಿ. ಬೆಳಿಗ್ಗೆ ಎದ್ದ ತಕ್ಷಣ ಐ ಆಮ್ ದ ಬೆಸ್ಟ್, ಐ ವಿಲ್ ಡೂ ಮೈ ಬೆಸ್ಟ್, ಐ ಆಮ್ ದ ಬೆಸ್ಟ್, ಐ ವಿಲ್ ಡೂ ಮೈ ಬೆಸ್ಟ್. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮಗು ಅದನ್ನು ಹೇಳಿಕೊಂಡು ದಿನ ಶುರು ಮಾಡಬೇಕು. ಆಯಿತಾ? ಸೊ ಇದನ್ನು ಗಮನಿಸಿ ಅದನ್ನು ಒಂದು 100 ದಿನ, 200 ದಿನ ಹಾಗೆಲ್ಲ ಪ್ರಾಕ್ಟೀಸ್ ಮಾಡಿದಾಗ ಅದೇ ಒಂದು ಲಾಂಗ್ ಟರ್ಮಲ್ಲಿ ತುಂಬ ದೊಡ್ಡ ಪರಿಣಾಮ ಬೀರುತ್ತೆ ಮಗುವಿನ ಮನಸ್ಸಿನಲ್ಲಿ. ಮಗು ಒಂದು ದೊಡ್ಡ ಸಾಧನೆ ಮಾಡೋದಕ್ಕೆ ಅದು ಅನುಕೂಲ ಆಗುತ್ತೆ. ಥ್ಯಾಂಕ್ ಯು.